ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಏಟ್ ಲೋಟಸ್ ಚಾನಲ್. ಇವತ್ತು ಸೋಮವಾರ ಸಾಯಂಕಾಲ 6:30 ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡೆ, ಎಲ್ಲ ಕ್ಲೀನ್ ಮಾಡಿಕೊಂಡು. ಸರಿ, ಸ್ವಲ್ಪ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದೆ. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಅವ್ರಿಗೆ ಯೂಸ್ ಆಗ್ಬೋದು. ಬನ್ನಿ, ಯಾವ್ದ್ಯಾವ ಟಿಪ್ಸು ಅಂತ ನೋಡೋಣ. ಇದು ಜವ್ವಾದು ಹಾಕೊಂತ ಇದ್ದೀನಿ ಒಂದು ಬೌಲಲ್ಲಿ ನೀರಿಟ್ಕೊಂಡು. ಇವಾಗ ಪೂಜಾ ರೂಮಲ್ಲೆಲ್ಲ ವಿಗ್ರಹ ಎಲ್ಲ ಇರುತ್ತಲ್ಲ, ಅದನ್ನು ಈ ಜವ್ವಾದು ಹಾಕ್ಕೊಂಡು ಮತ್ತು ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಂಡು ಇದನ್ನು ಅದರಲ್ಲೆಲ್ಲ ನೆನೆಸಿಟ್ರೆ ಒಂದು 10 ನಿಮಿಷ ವಿಗ್ರಹಗಳೆಲ್ಲ ಒಳ್ಳೆ ಘಮ ಬರುತ್ತೆ, ಒಳ್ಳೆ ಪರಿಮಳ, ದೈವಿಕ ಪರಿಮಳ ಇರುತ್ತೆ. ಈ ಥರ ಮಾಡೋದ್ರಿಂದ ಕೂಡ ತುಂಬ ಒಳ್ಳೆಯದು. ಪೂಜಾ ರೂಮಲ್ಲಿ ಯಾವಾಗಲೂ ಒಂದು ಒಳ್ಳೆ ಘಮ ಇದ್ದೇ ಇರುತ್ತೆ. ನೋಡಿ, ಇದು ಫುಲ್ಲು ಇಡೋಕ್ಕಾಗ್ತಲ್ಲ, ಅದಕ್ಕೋಸ್ಕರ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ ನೀರನ್ನ. ವಿಗ್ರಹಗಳನ್ನೆಲ್ಲ ಕ್ಲೀನಾಗಿ ಮುಳುಗೋ ಥರ ಇಟ್ಬಿಡಿ ಒಳಗಡೆ, ನೀರು ಒಳಗಡೆ ಒಂದು 5 ರಿಂದ 10 ನಿಮಿಷ ಬೇಕಾದರೆ ಇಡ್ಬೋದು, ಒಂದು 2 ನಿಮಿಷ ಇಟ್ಟರೂ ಕೂಡ ಸಾಕು. ಇದರಿಂದ ವಿಗ್ರಹಗಳೆಲ್ಲ ಒಂದೊಳ್ಳೆ ಪರಿಮಳ ಬರುತ್ತೆ. ನೋಡಿ, ನನ್ನ ಹತ್ರ ಇರೋ ವಿಗ್ರಹಗಳನ್ನೆಲ್ಲ ಈ ಥರ ಇಡ್ತಾ ಇದ್ದೀನಿ. ಇದೊಂದು 5 ರಿಂದ 1-10 ನಿಮಿಷ ಇಟ್ಟರೆ ಸಾಕು. ಇವಾಗ ಪೂಜಾ ರೂಮ್ ಒರೆಸೋಕ್ಕೋಸ್ಕರ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, ಅದಕ್ಕೆ ಗೋಮೂತ್ರ ಹಾಕೊತ ಇದ್ದೀನಿ. ಇದು ತುಂಬ ಒಳ್ಳೆಯದು, ಗಂದಿಗೆ ಅಂಗಡಿಲೆಲ್ಲ ಸಿಗುತ್ತೆ. ಈ ಸೂತ್ಕ ಆದಾಗೆಲ್ಲ ಇದನ್ನು ಬಳಸ್ತಾರೆ. ಮತ್ತು ಇದನ್ನು ಬಳಸಿ ಪೂಜಾ ರೂಮ್ ಒರೆಸೋದ್ರಿಂದ ತುಂಬ ಒಳ್ಳೆಯದು. ಈ ನೀರಿಗೆ ರೋಸ್ ವಾಟ್ರ್ ಮತ್ತು ಜವ್ವಾದು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಗೋಮೂತ್ರ ಹಾಕೊತ ಇದ್ದೀನಿ. ಇದನ್ನು ಹಾಕ್ಕೊಂಡು ಒರೆಸಿದ್ರೆ ತುಂಬ ಒಳ್ಳೆ ಘಮ ಬರುತ್ತೆ ಪೂಜೆ ರೂಮಲ್ಲಿ, ಮತ್ತು ತುಂಬ ಒಳ್ಳೆಯದು. ಇವಾಗ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ, ಒಂದು ಚಿಟಿಕೆ ಆಗೋಷ್ಟು ಒಂದು ಸ್ವಲ್ಪ ಜವ್ವಾದು ಹಾಕ್ಕೊಳ್ಳಿ. ಒಂದು ಚಿಟಿಕೆ ಹಾಕ್ಕೊಂಡ್ರೇ ಒಳ್ಳೆ ಘಮ ಬರುತ್ತೆ. ಇದು ಫೋಟೋ ಒರೆಸೋಕ್ಕೋಸ್ಕರ ತೊಗೊಂಡಿದ್ದೀನಿ ನೀರು, ದೇವ್ರ ಫೋಟೋ ಒರೆಸೋಕ್ಕೆ. ಒಂದು ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಂಡು ಸ್ವಲ್ಪ ಗೋಮೂತ್ರ ಹಾಕ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೋಟೋ ಒರೆಸೋದ್ರಿಂದ ತುಂಬ ಒಳ್ಳೆಯದು, ಫೋಟೋ ಕೂಡ ತುಂಬ ಒಳ್ಳೆ ಘಮ ಬರುತ್ತೆ. ಫಸ್ಟು ಡ್ರೈ ಬಟ್ಟೆಲೇ ಒರೆಸ್ಬಿಟ್ಟು ಆಮೇಲೆ ಈ ಥರ ತೇವದ ಬಟ್ಟೆಲಿ ಒರೆಸ್ಕೊಳ್ಳಿ. ನಾನು ಡೈರೆಕ್ಟಾಗಿ ತೇವದ ಬಟ್ಟೆಲಿ ಒರೆಸ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದು. ಪೂಜಾ ರೂಮ್ ಯಾವಾಗಲೂ ಒಂದು ಒಳ್ಳೆ ಘಮ ಇರುತ್ತೆ. ಪೂಜಾ ರೂಮ್ ಮಾತ್ರ ಅಲ್ಲ, ಮನೆ ಫುಲ್ಲು ಇದು ಒಳ್ಳೆ ಘಮ ಬರುತ್ತೆ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ. ಇದನ್ನೆಲ್ಲ ಹಾಕ್ಕೊಂಡು ಒರೆಸೋದ್ರಿಂದ ಫೋಟೋ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ತೇವದ ಬಟ್ಟೆಲೇ ಒರೆಸ್ಬಿಟ್ಟು ಒಂದು ಸತಿ ಒಣಗಿರೋ ಬಟ್ಟೆಲಿ ಡ್ರೈ ಬಟ್ಟೆಲಿ ಒರೆಸ್ಕೊಬಿಡಿ, ನೀಟಾಗಿ ಕ್ಲೀನ್ ಆಗುತ್ತೆ, ಶೈನಿಂಗಾಗೂ ಇರುತ್ತೆ.
ಇವಾಗ ಮನೇಲಿ ಯಾವಾಗಲೂ ಈ ಥರ ಅಕ್ಷತೆ ರೆಡಿ ಮಾಡಿ ಇಟ್ಕೊಂಡಿರಿ. ಪೂಜೆ ರೂಮಲ್ಲಿ ದೀಪ ಹಚ್ತೀವಲ್ಲ, ಬರೀ ದೀಪ ಮಾತ್ರ ಇಡಬಾರ್ದು ಅಂತಾರೆ. ದೀಪ ಬಂದು ಲಕ್ಷ್ಮೀ ಸ್ವರೂಪ, ಅದನ್ನು ಬರೀ ದೀಪ ಮಾತ್ರ ಇಡಬಾರ್ದು. ಒಂದು ಸ್ವಲ್ಪ ಅಕ್ಷತೆ ಹಾಕಿ ಒಂದು 5 ರೂಪಾಯಿ ಕಾಯಿನ್ ಇಟ್ಟು ಅದ್ರ ಮೇಲೆ ದೀಪ ಇಡೋದ್ರಿಂದ ತುಂಬ ಒಳ್ಳೆಯದು. ನಾವು ವಾರಕ್ಕೊಂದು ಸತಿ ಕ್ಲೀನ್ ಮಾಡಬೇಕಾದ್ರೆ ಆ ಅಕ್ಷತೆನ ತೆಗೆದು ತುಳಸಿ ಗಿಡಕ್ಕೆ ಹಾಕ್ಬಿಡಿ. ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಾನು ಈ ರೀತಿಯೇ ದೀಪ ಇಡೋದು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಹಳದಿ ಬತ್ತಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದು. ನಾವು ದೀಪ ಹಚ್ಚಬೇಕಾದ್ರೆ ಈ ಹಳದಿ ಬತ್ತಿ ಯೂಸ್ ಮಾಡಿ. ಮತ್ತು ಮಂಗಳಕರವಾಗಿಯೂ ಇರುತ್ತೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಅಂಡರ್ಸ್ಟ್ಯಾಂಡಿಂಗೂ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಮನಸ್ತಾಪ ಆ ಥರ ಎಲ್ಲ ಇದ್ದರೆ ಕೂಡ ಸ್ವಲ್ಪ ಸರಿ ಹೋಗುತ್ತೆ. ನಾವು ಬೇಗ ಅದನ್ನು ಫಲ ಎದುರು ನೋಡಬಾರ್ದು, ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು ಅನ್ನೋದು ಹಾಗೇ ಆಗುತ್ತೆ. ಇವಾಗ ದೀಪಕ್ಕೆ ಎಣ್ಣೆ ಹಾಕಿದ್ಮೇಲೆ ಈ ಥರ ಸ್ವಲ್ಪ ಪಚ್ಚಕರ್ಪೂರನೋ ಇಲ್ಲಾಂದರೆ ಕರ್ಪೂರನೋ ಹಾಕ್ಕೊಳ್ಳಿ. ಮತ್ತು ಅದೇ ಕೈಯಿಂದ ದೀಪದ ಆ ಬತ್ತಿನ ಸ್ವಲ್ಪ ಕ್ಲೀನಾಗಿ ಇದು ಮಾಡಿ ಇಟ್ಕೊಬಿಡಿ. ಆ ಥರ ಮಾಡೋದ್ರಿಂದ ಒಳ್ಳೆ ಘಮನೂ ಬರುತ್ತೆ, ಆಮೇಲೆ ದೀಪ ನೀಟಾಗಿ ಹಚ್ಚಿದಾಗ ನೀಟಾಗಿ ಉರಿಯುತ್ತೆ. ನೋಡಿ, ಈ ಥರದ್ದು ಒಂದು ತಾಮ್ರದ್ದೇ ಇರಬೇಕು. ಒಂದು ತಾಮ್ರದ್ದು ಬೌಲ್ ತೊಗೊಂಡು ಅದರಲ್ಲಿ ಈ ಥರ ಒಂದು ಅರ್ಶಿನದ ಕೊಂಬು ಹಾಕೊತ ಇದ್ದೀನಿ, ಒಂದು ಬಟ್ಲಡಿಕೆ ಹಾಕೊತ ಇದ್ದೀನಿ, ಒಂದು ತುಂಡು, ಒಂದು 4-5 ಏಲಕ್ಕಿ ಹಾಕೊತ ಇದ್ದೀನಿ. ಇವಾಗ 5 ರೂಪಾಯಿ ಕಾಯಿನ ಹಾಕೊತ ಇದ್ದೀನಿ, ಒಂದು 5-6 ಲವಂಗ ಹಾಕೊತ ಇದ್ದೀನಿ, ಒಂದು 5 ಕವಡೆ ಹಾಕೊಳ್ಳಿ, ಹಳದಿ ಕವಡೆ ಹಾಕೊಳ್ಳಿ, ಒಂದು ಸ್ವಲ್ಪ ಪಚ್ಚಕರ್ಪೂರ ಹಾಕೊತ ಇದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಪೂಜೆ ರೂಮಲ್ಲಿ ಇಡೋದ್ರಿಂದ ತುಂಬ ಒಳ್ಳೆಯದು. ಹಣಕಾಸಿನ ವಿಷಯ ಇದ್ದರೂ ಕೂಡ ಸ್ವಲ್ಪ ಇದಾಗುತ್ತೆ. ಇದೆಲ್ಲ ಲಕ್ಷ್ಮಿ ಶ್ರೇಷ್ಠವಾದ ವಸ್ತುಗಳು, ಈ ಥರ ಇಡೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಪೂಜೆ ರೂಮಲ್ಲಿ ಒಳ್ಳೆ ಘಮ ಬರುತ್ತೆ. ಇವಾಗ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಲಕ್ಷ್ಮಿ ವಿಗ್ರಹ ಇಡ್ತಾ ಇದ್ದೀನಿ ನಾನು ಇದ್ರ ಮೇಲೆ ಇಡೋದು. ಒಂದು ಸ್ವಲ್ಪ ಅಕ್ಷತೆ ಹಾಕ್ಕೊಂಡು ಒಂದು 5 ರೂಪಾಯಿ ಕಾಯಿನ್ ಇಟ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮೀ ವಿಗ್ರಹ ಇಡೋದ್ರಿಂದ ತುಂಬ ಒಳ್ಳೆಯದು. ಇವಾಗ ಅರಶಿನ ಕುಂಕುಮ ಇಟ್ಟಿರ್ತೀವಿ ಸ್ಟೋರ್ ಮಾಡಿ, ಅದಕ್ಕೆ ಫಂಗಸ್ ಥರ ಬರುತ್ತೆ ವೈಟ್ ಕಲರಲ್ಲಿ. ಮತ್ತು ಒಂದು ಸ್ವಲ್ಪ ದಿನ ಆದರೆ ಹುಳುಗಳು ಸಣ್ಣ ಸಣ್ಣ ಹುಳ ಥರ ಎಲ್ಲ ಬಂದುಬಿಡುತ್ತೆ. ಅದರೆಲ್ಲ ಆಗಬಾರ್ದು ಅಂದರೆ ಒಂದು ಸ್ವಲ್ಪ ಒಂದು ಕರ್ಪೂರ ಮತ್ತು ಒಂದೆರಡು ಲವಂಗ ಹಾಕಿ ಇಟ್ಟರೆ ಆ ಥರ ಹುಳ ಮತ್ತು ಫಂಗಸ್ ಎಲ್ಲ ಬರಲ್ಲ. ಒಂದು ಒಳ್ಳೆ ಘಮನೂ ಇರುತ್ತೆ ಅರಶಿನ ಕುಂಕುಮ. ಇವಾಗ ಕರ್ಪೂರ ತೊಗೊಂಡಿದ್ದೀನಿ, ಅದು ಕರ್ಪೂರ ಬೇಗ ಕರಗುತ್ತೆ ಅಂತ ಸ್ವಲ್ಪ ಕರಿಮೆಣ್ಸು ಹಾಕಿಟ್ರೆ ಬೇಗ ಕರಗಲ್ಲ, ತುಂಬ ಚೆನ್ನಾಗಿರುತ್ತೆ ಘಮ ಕೂಡ. ಇವಾಗ ಊದ್ಗಡ್ಡಿ ಎಲ್ಲ ನಾವು ಬಾಕ್ಸಲ್ಲೇ ಇಟ್ಬಿಡ್ತೀವಿ. ಆ ಪ್ಯಾಕೆಟಲ್ಲೇ ಇಡೋದ್ರಿಂದ ಸ್ವಲ್ಪ ಘಮ ಎಲ್ಲ ಹೋಗ್ಬಿಡುತ್ತೆ, ವಾಸನೆ ಇರಲ್ಲ. ಈ ಥರ ಬಾಕ್ಸ್ ಸಿಗುತ್ತೆ ಊದ್ಬತ್ತಿ ಹಾಕಿಡೋಕೆ ಅಂತ, ಆ ಥರ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ನೀಟಾಗೂ ಇರುತ್ತೆ ಮತ್ತು ಸ್ಮೆಲ್ಲು ಹೋಗಲ್ಲ, ಚೆನ್ನಾಗಿರುತ್ತೆ. ಮತ್ತು ಊದ್ಬತ್ತಿ ತುಂಬ ಹೊತ್ತು ಉರಿಬೇಕು ಒಳ್ಳೆ ಘಮ ಬರಬೇಕಂದ್ರೆ, ನೀರಲ್ಲಿ ಅದನ್ನು ಒರೆಸ್ಬಿಟ್ಟು ಹಚ್ಚೋದ್ರಿಂದ ತುಂಬ ಹೊತ್ತು ಉರಿಯುತ್ತೆ. ಅದ್ರ ಬದಲು ನಾವು ಈ ಥರ ರೋಸ್ ವಾಟ್ರನ್ನೇ ಅದನ್ನ ಸ್ಪ್ರೆಡ್ ಮಾಡಿಕೊಂಡು ಹಚ್ಚೋದ್ರಿಂದ ಒಳ್ಳೆ ಘಮ ಬರೋದು ಮಾತ್ರ ಅಲ್ಲ, ತುಂಬ ಹೊತ್ತು ಉರಿಯುತ್ತೆ ಊದ್ಗಡ್ಡಿ. ಈ ಟಿಪ್ಸ್ ಎಲ್ಲ ನಿಮಗೆ ಯೂಸ್ ಆಗಿರುತ್ತೆ ಮತ್ತು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you.